ಏನು ಪರಭಾಷೆ ಸಿನಿಮಾಗಳು ಕನ್ನಡದಲ್ಲಿ ಮಾತಾಡಿ ಅನ್ನೋದು ಇವತ್ತಿನ ಒಂದು. ಆಮೇಲೆ ನೀವು ಸೈರಾ ಮೂಲಕ ಚಾಲನೆ ಕೊಟ್ಟಿರೋದು, ಅದು ಸೈರಾ ಇವತ್ತು ಯಶಸ್ವಿ ಕನ್ನಡದಲ್ಲೇ ಕಾಣ್ತಾ ಇದೆ, ಸಂತೋಷ ವಿಷಯ. ಮತ್ತು ನಿಮಗೆ ಹಾನರ್ ಮಾಡ್ತಿರೋದು ಸಂತೋಷ ವಿಷಯದಲ್ಲಿ. ಇದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೆ ನಡೆದಿರೋದು. ಇದು ಯಾವುದೋ ಚಳವಳಿಗಾಗಲಿ ಇನ್ನೊಂದಕ್ಕಾಗಲಿ ಅಂತ ನಡೆದಿದ್ದಲ್ಲ. ಇನ್ನೊಬ್ಬರು ಬಂದು ನೀವು ನಿಮ್ಮ ಭಾಷೆಯಲ್ಲಿ ನೀವು ಡಬ್ ಮಾಡಬೇಕು ಅಂದಾಗ ನನ್ನ ಭಾಷೆಯಲ್ಲಿ ನಾನು ಮಾತಾಡೋದಕ್ಕೆ ಏನೋ ದೊಡ್ಡ ಗೌರವ ಏನೇನಿದೆ. ಅದಕ್ಕೋಸ್ಕರ ನಾನು ಮಾತಾಡ್ತೀನಿ. ನನ್ನ ಕನ್ನಡ ಬೇರೆಯವ್ರು ಮಾತಾಡೋದು ಬೇಡ, ನಾನು ಮಾತಾಡ್ತೀನಿ ಅಂತ. ಅದು ಸ್ವಲ್ಪ ಪ್ರಾಬ್ಲಮ್ ಅಂತಂದರು, ಬಟ್ ನನಗೆ ಅದು ಯಾವ್ದು ಯೋಚನೆ ಮಾಡಿಲ್ಲ ಸರ್. ನನಗೆ ಗೊತ್ತಿರೋದು ನಾನು ಯಾವತ್ತೂ ನನ್ನ ಭಾಷೆ ಮಾತಾಡೋದಕ್ಕೆ ಹೆಸಿಟೇಟ್ ಮಾಡಲಿಲ್ಲ. ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಇಂಗ್ಲೀಷ್ ಬರ್ಬೋದು, ಬಟ್ ನಾನು ಕನ್ನಡಿಗನೇ. ಓಕೆ, ಸೊ ನನಗೆ ಗೊತ್ತಿರೋದು ನಾನು ಹೆಮ್ಮೆಯಿಂದ ಮಾತಾಡೋದು ಅಷ್ಟೇ. ಅದು ಎಲ್ಲೋ ಒಂದು ಕಡೆ ಫಲ ಕೊಡುತ್ತೆ ಅಂತ ಒಂದು ಸ್ವಾರ್ಥದ ಮೇಲೆ ಮಾಡಿದ್ದಲ್ಲ ನಾನು. ಬಟ್ ಕೊಡ್ತು ಅಂದಾಗ ಏನಾಗುತ್ತೆ, ಅದಕ್ಕಿಂತ ದೊಡ್ಡ ಖುಷಿ ಯಾವುದಿದೆ. ಯಾವುದು ಎಲ್ಲಾದ್ರದ್ದು ಹಿಂದೆನೂ ಒಂದು ಅಜೆಂಡಾ ಇದೆ, ಎಲ್ಲಾದ್ರದ್ದು ಹಿಂದೆನೂ ಒಂದು ಅರ್ಥ ಇದೆ. ಇದನ್ನು ಮಾಡಿದ್ರೆ ಇದು ಅಲ್ಲಿ ವರ್ಕೌಟ್ ಆಗುತ್ತೆ, ಇದೆಲ್ಲ ಥಿಂಕ್ ಮಾಡಿ ನಾನು ಯಾವತ್ತೂ ಜೀವನ ನಡೆಸಿಲ್ಲ. ನಾನು ಕನ್ನಡ ಮಾತಾಡೋಕ್ಕೆ ಯಾವತ್ತೂ ಹೆಸಿಟೇಟ್ ಮಾಡಿಲ್ಲ, ಅದು ಯಾವುದೇ ವೇದಿಕೆ ಆಗಿರಲಿ ಎಲ್ಲೇ ಆಗಿರಲಿ. ಆ್ಯಂಡ್ ಇನ್ನೊಬ್ಬರು ಬಂದು ನಮ್ಮ ಭಾಷೆ ಮಾತಾಡ್ತಾರೆ ಅಂದಾಗ ನಾವು ಸ್ವಾಗತಿಸಬೇಕು, ಬನ್ನಿ ಕನ್ನಡ ಮಾತಾಡಿ ಅಂತ. ಏನಾಗುತ್ತೆ, ನನಗೆ ಒಂದು ಅರ್ಥ ಆಗ್ತಾ ಇರಲಿಲ್ಲ ಅಷ್ಟೇ ಸರ್. ನಾನು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಕನ್ನಡ ಮಾತಾಡಿಲ್ಲ ಅಂದರೆ ಬೈಯೋರು, ಕನ್ನಡ ಮಾತಾಡ್ತೀನಿ ಅಂದ್ರೂ ಬೈಯೋರು. ಅಂದರೆ ಅದು ಅರ್ಥ ಆಗ್ತಾ ಇರಲಿಲ್ಲ ನನಗೆ, ಅದು ಯಾಕೆ ಅನ್ಬೋದು. ಚಿಕ್ಕವನಿರ್ಬೋದು, ನನಗೆ ಅಷ್ಟೆಲ್ಲ ನನಗೆ ತಿಳುವಳಿಕೆ ಇಲ್ಲದೇ ಇರೋ ಟೈಮಿಂದ ನೋಡ್ಕೊಂಬರ್ತಾಯಿದ್ದೀನಿ ನಾನು. ಬರದೇ ಇರೋರು ಬೇರೆ ಭಾಷೆ, ಈಗ ನಾವು ಬೇರೆ ಭಾಷೆ ಮಾತಾಡ್ಬೋದು, ಅದು ತಪ್ಪಲ್ಲ, ಯಾವುದೂ ತಪ್ಪಲ್ಲ ಇಲ್ಲಿ. ಬಟ್ ಕನ್ನಡ ಮಾತಾಡೋಕ್ಕೆ ಬಂದಾಗ ಕನ್ನಡ ಮಾತಾಡೋಕ್ಕೆ ಬನ್ನಿ, ಬಿಡಿ, ನನ್ನ ಒಂದು ಅನಿಸಿಕೆ ಸರ್. ಇದರಿಂದ ಯಾರು ಹೊಟ್ಟೆ ಮೇಲೆ ಹೊಡಿಬೇಕು, ಯಾರಿಗೂ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ಆವಾಗಲೂ ಯಾರಿಗೂ ಇರಲಿಲ್ಲ. ನಮ್ಮ ಕನ್ನಡದವರಿಗೆ ನಾವು ಯಾಕೆ ಯಾರಾದರೂ ಮೋಸ ಮಾಡಬೇಕು. ಇವತ್ತು ದೊಡ್ಡ ನಟರು ಎಲ್ಲೇ ಇರಲಿ ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇವತ್ತು ಒಂದು ಚಿಕ್ಕ ರೀತಿಯಲ್ಲಿ ಶುರುವಾಗಿರ್ಬೋದು, ಅದು ಕನ್ನಡದಲ್ಲಿ ಆಗಲಿ ಸರ್. ಆ ದುಡಿಮೆ ಕನ್ನಡಕ್ಕೆ ಬರಲಿ, ಕನ್ನಡ ಮಾತಾಡೋದನ್ನು. ಆ್ಯಂಡ್ ಇನ್ನೊಂದಿಷ್ಟು ಕನ್ನಡದವರು ಅದನ್ನೆಲ್ಲ ಕುತ್ಕೊಂಡು ನೋಡಲಿ, ಅವರು ನಮ್ಮ ಭಾಷೆಗಳನ್ನ ನೋಡಲಿ, ನಮ್ಮ ಭಾಷೆನಲ್ಲಿ ಸ್ವಾಗತಿಸಲಿ. ಇದು ಬರೀ ನಾವು ನಮ್ಮ ರಾಜ್ಯಕ್ಕೆ ಮಾತಾಡೋದಲ್ಲ, ಎಲ್ಲ ರಾಜ್ಯದಲ್ಲೂ ಅದು ಆಗಬೇಕು. ಬೇರೆ ಬೇರೆ ಭಾಷೆಗಳಂದರೆ ಕನ್ನಡದವರು ಅಲ್ಲಿ ಹೋದಾಗ ಅದೇ ರೀತಿ ಸ್ವಾಗತಿಸಿ ಪ್ರೀತಿಸಿ ಮಾಡಿ ಖುಷಿಯಾಗುತ್ತೆ ನೋಡೋದಕ್ಕೆ. ಇವತ್ತು ನನಗೆ ದಬಂಗ್ 3 ಹೇಳ್ತಾಯಿದ್ರು ಇವರು. ಮೊನ್ನೆ ಮಾತಾಡ್ತಾ ಅವರು ಸಲ್ಮಾನ್ ಖಾನ್ ಅವರಿಲ್ಲ, ನಾನು ಡಬ್ ಮಾಡ್ತೀನಿ, ನಾನು ಕನ್ನಡದಲ್ಲಿ ಇದು ಅಂದರು. ಎಷ್ಟು ಖುಷಿ ಆಯಿತು ಅಂದರೆ, ನೀವು ಹಾಗೆ ನೋಡೋಕ್ಕೆ ಹೋದರೆ ಬಿಸ್ನೆಸ್ಸಿಂದ ಮಾಡಬೇಕು, ಅವರು ನೆಸೆಸಿಟಿ ಇಲ್ಲ. ಕರೆಕ್ಟಾ? ನೆಸೆಸಿಟಿ ಇಲ್ಲ ಸರ್. ಅವರು ಆಲ್ರೆಡಿ ವ್ಯಾಪಾರ ಇದೆ, ಪ್ರಪಂಚದಲ್ಲಿ ಅಷ್ಟು ಕೋಟಿ 400-500 ಕೋಟಿ ಮಾಡ್ತಾ ಇರೋರು ಪಿಕ್ಚರ್ಗಳು. ಬಟ್ ಒಂದು ಒಲವು ಅದು. ಇಲ್ಲಿಂದ ನಾವು ಹೋದಾಗ ಅವ್ರು ಈ ಕಡೆ ತಿರುಗಿ ನೋಡಿದ್ರು ಒಂದು ಸಲ. ಮೊನ್ನೆ ಟ್ರೈಲರು ಈಗ ಬರ್ತಾಯಿದೆ, ಒಂದು ಚಿಕ್ಕದಾಗಿ ಟೀಸರ್ ಬಿಟ್ಟರು, ಈ ಟ್ರೈಲರ್ ಬಿಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಆ ವಿಚಾರದಲ್ಲಿ, ಬೇರೆ ಏನಿಲ್ಲ. ಅಂಥದ್ರಲ್ಲಿ ಇವರೆಲ್ಲರೂ ಸೇರಿ ಇಷ್ಟು ವರ್ಷ ಮಾಡಿರೋ ಒಂದು ಚಳುವಳಿ ಆಗಲಿ, ಒಂದು ಹೋರಾಟ ಆಗಲಿ, ಅದ್ರ ಮುಂದೆ ನಮ್ಮದು ಎಲ್ಲ ಏನೂ ಇಲ್ಲ. ಖಂಡಿತವಾಗ್ಲೂ ಏನಿಲ್ಲ. ಇವರು ಮಹಾನ್ ವ್ಯಕ್ತಿಗಳು ಆ್ಯಕ್ಚುಲಿ ಕನ್ನಡ ಬೆಳೆಯೋದಕ್ಕೆ. ನಂದು ಎಲ್ಲ ಒಂದು ಹಳ್ಳಿಲಿ ಸೇವೆ ಆಗಿದೆ ಅಂದರೆ ಭಾಳ ದೊಡ್ಡದು ಅಂದ್ಕೋತೀನಿ. ನನಗೆ ಗೊತ್ತಿಲ್ಲದೆ ನಡೆದಿರೋದು ಇದು, ನಿಜ ಹೇಳಬೇಕು ಅಂದರೆ. ಸೊ ಇವತ್ತು ಶ್ರೀನಿವಾಸ್ ಅವರು ಮೇಯ್ನ್ ಕಾರಣ ಇದಕ್ಕೆ, ಎಲ್ಲರಿಗೂ ಸೇರಿಸೋದಕ್ಕೆ. ನನಗೆ ಇಷ್ಟೊಂದು ಮಟ್ಟಿಗೆ ಯಾರೋ ಒಂದು 4 ಜನ ಬರ್ತಾರೆ ಅಂದರು. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಎದ್ದುಬಿಟ್ಟು ಹಂಗೆ ಬಂದೆ. ತುಂಬ ದಿನ ಆದಮೇಲೆ ನಿದ್ದೆ ಮಾಡಿದ್ದು ನಾನು ಇವತ್ತು. ಎದ್ಬಿಟ್ಟು ಬಂದು ನನಗೆ ಆಶ್ಚರ್ಯ ಆಗೋಯ್ತು ಎಲ್ಲರೂ ನೋಡಿ. ನೀವೆಲ್ಲ ಬರ್ತೀರಾ ಅಂತ ಖಂಡಿತ ಗೊತ್ತಿಲ್ಲ ನನಗೆ. ಬಟ್ ಎಲ್ಲೋ ಒಂದು ಕಡೆ ನನ್ನಿಂದ ಅದೊಂದು ಒಳ್ಳೇದಾಯಿತು ಅಂದರೆ ಸರ್ ನನಗೆ ಐ ಆಮ್ ವೆರಿ, ನಾನು ಇವತ್ತು ಒಬ್ಬ ಕನ್ನಡಿಗನಾಗಿ ನಾನು ಹೆಮ್ಮೆ ಪಡ್ತೀನಿ ಸರ್. ಅಷ್ಟೇ ಬೇರೆ ಸರ್. ಇನ್ನೊಂದು ಮನವಿ ಮಾಡ್ಕೊಂಡ್ರು, ಅದು ಹಿಂದಿನಿಂದ ಇರೋ ಒಂದು ಬೇಡಿಕೆ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅನ್ನೋದು. ಆ ಹೋರಾಟದಲ್ಲಿ ನೀವು ಪಾಲ್ಗೊಳ್ಳೋ ವಿಚಾರದ ಬಗ್ಗೆ, ಈಗ ಅವರು ಮನವಿ ಕೊಟ್ಟದ ಬಗ್ಗೆ ಹೇಳ್ತೀವಿ ಸರ್. ನೀವೊಂದು ಆಸ್ಪತ್ರೆಗೆ ಹೋದರೆ 2 ಥರ ಟ್ರೀಟ್ಮೆಂಟ್ ಇದೆ ಸರ್. ಒಂದು ತಾತ್ಕಾಲಿಕ ಹೊಟ್ಟೆ ನೋವು, ತಲೆನೋವು ಸರ್, ಈ ಟ್ಯಾಬ್ಲೆಟ್ ತೊಗೊಳ್ಳಿ ಕಮ್ಮಿ ಆಗಿಬಿಡುತ್ತೆ ಅಂದರೆ ಅರ್ಥ ಅದು ಹೋಯಿತು ಅಂತಲ್ಲ, ಪೇಯ್ನ್ ಪೋಸ್ಟ್ಪೋನ್ ಆಯ್ತು ಅಷ್ಟೇ. ಪೇಯ್ನ್ ಕಿಲ್ಲರ್ ಅಂತಾರೆ ಅದಕ್ಕೆ. ಕರೆಕ್ಟಾಗಿರೋ ಡಾಕ್ಟ್ರ್ ಏನು ಮಾಡಬೇಕು, ಬುಡಕ್ಕೆ ಹೋಗ್ಬಿಟ್ಟು ಅದನ್ನು ಕಿತ್ತಾಕಬೇಕು. ಅಂದರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ರೋಗ ಏನು, ಯಾಕೆ ಬರ್ತಾ ಇದೆ ನಿಮಗೆ, ಅದನ್ನು ಅರ್ಥ ಮಾಡೋದು ಒಂದು ಸ್ವಲ್ಪ ದಿನಗಳು ತೊಗೊತಾವೆ. ಬಟ್ ಕರೆಕ್ಟ್ ರೆಮಿಡಿ. ನೀವು ಇವಾಗೇನು ಏನು ಹೋರಾಟ ಇವ್ರು ಏನಿದೆ, ಇದು ಸರ್ಫೇಸ್ ಲೆವೆಲಲ್ಲಿ ಆದರೆ ಆಗಲ್ಲ. ಇದು ಯಾಕೆ ನಡೀತಾ ಇದೆ ಫಸ್ಟ್ ಅರ್ಥ ಮಾಡ್ಕೊಬೇಕಲ್ಲ. ನಮ್ಮಲ್ಲಿ ನಮ್ಮವ್ರಿಗೆ ಕೆಲಸ ಸಿಗಬೇಕು ಅನ್ನೋದರಲ್ಲಿ ಅದು ದೊಡ್ಡ ಸತ್ಯ ಅದು. ಬಟ್ ಆಗ್ತಾಯಿಲ್ಲ ಅಂದರೆ ಅದ್ರ ಹಿಂದೆ ಯಾಕೆ ಅನ್ನೋದೊಂದು ಅರ್ಥ ಇರುತ್ತೆ. ಇದು ಸುಮ್ಮನೆ ಯಾರೋ ಇಲ್ಲ ಕೊಡೋಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ಇದು ಅಥವಾ ನಮ್ಮವರಿಗೆ ಯೋಗ್ಯತೆ ಇಲ್ಲ ಅನ್ನಕಂತೂ ಖಂಡಿತ ಇಲ್ಲ. ನಮ್ಮಲ್ಲಿ ಅಂತಿಂತ ಕಲೆಗಳಿದ್ದಾವೆ, ಅಂತಿಂತ ವಿದ್ಯಾಬುದ್ಧಿ ಕಲ್ತಿರೋರು ಇದ್ದಾರೆ, ದೊಡ್ಡ ದೊಡ್ಡವರು ಇದ್ದಾರೆ. ಸಿಗ್ತಾ ಇಲ್ಲ ಅಂದರೆ ಅರ್ಥ ಏನು? ನೀವು ಬುಡಕ್ಕೆ ಹೋಗಬೇಕು. ಸಮ್ವೇರ್ ಐ ಥಿಂಕ್ ಆ ಬುಡದಲ್ಲಿದೆ ಸರ್ ಉತ್ತರ. ಸೊ ಎರಡು ಥರ ಡಾಕ್ಟ್ರ್ ಹೇಳಿದಲ್ಲ ನಾನು. ಸೊ ಈ ಬುಡಕ್ಕೆ ತಾವು ಹೋಗಬೇಕು ಅಂದರೆ ನನಗೆ ಗೊತ್ತಿರೋ ಥರ ಯು ವಿಲ್ ನೋ ಬೆಟರ್. ರಾಜಕೀಯಕವಾಗಿರ್ಬೋದು, ಇನ್ನೊಂದು ರೀತಿಯಲ್ಲಿರ್ಬೋದು, ನನಗೆ ಗೊತ್ತಿಲ್ಲ ಸರ್. ಅಲ್ಲಿ ಹೋಗ್ಬಿಟ್ಟು ಹುಡುಕಿದ್ರೆ ಖಂಡಿತವಾಗ್ಲೂ ಅಲ್ಲಿ ಸಿಗುತ್ತೆ ಉತ್ತರ. ಯಾಕೆ ಸಿಗ್ತಾ ಇಲ್ಲ ಇದು, ಯಾಕೆ ಆಗ್ತಾ ಇಲ್ಲ ಇದು.